ಯಾವಾಗಲಾದರೂ ಕುದುರೆ ಮೇಲೆ ಸವಾರಿ ಮಾಡ್ತಿರೋ ಸವಾರನ್ನ ನೋಡಿದಿರಾ? ಕುದುರೆಯ ಎಡಬಲ ಕಣ್ಣುಗಳಿಗೆ ಒಂದು ಪರದೆನ ಹಾಕಿರ್ತಾರೆ. ಇದಕ್ಕೆ ಕಾರಣ ಏನು? ಆ ಕುದುರೆ ಬೇರೆಲ್ಲೂ ನೋಡಬಾರ್ದು, ಕೇವಲ ಮುಂದೆ ನೋಡಬೇಕು ಮತ್ತೆ ಅದೇ ದಿಕ್ಕಿನಲ್ಲೇ ಮುಂದೆ ಹೋಗ್ಬೇಕು ಅಂತ. ಹೇಳೋದಕ್ಕೇನೋ ಇದು ಸುಲಭ, ಆದರೆ ಇದರ ಹಿಂದೆ ಒಂದು ಆಳವಾದ ವಿಜ್ಞಾನ ಅಡಗಿದೆ. ನೀವೇನಾದ್ರೂ ಜೀವನದಲ್ಲಿ ಗುರಿ ಮುಟ್ಟಬೇಕು ಅಂತಿದ್ರೆ ನೀವು ಕೂಡ ಅಲ್ಲಿ ಇಲ್ಲಿ ನೋಡೋದನ್ನ ಬಿಟ್ಟು ಕೇವಲ ಮುಂದೆ ನಿಮ್ಮ ಗುರಿಯ ಕಡೆಗೆ ನೋಡ್ತಾ ಹೋಗ್ಬೇಕು. ಆಗ್ಲೇ ಸಫಲತೆ ಪಡೆಯೋದಕ್ಕೆ ಸಾಧ್ಯ. ಕುದುರೆ ಅಂತೂ ಒಂದು ಪ್ರಾಣಿ, ಅದಕ್ಕೆ ಲಗಾಮು ಬೇರೆ ಹಾಕಿರ್ತಾರೆ, ಕಣ್ಣಿಗೆ ಎಡಬಲದಲ್ಲಿ ಪರದೆ ಹಾಕಿರ್ತಾರೆ. ನೀವು ಮನುಷ್ಯರಾಗಿರೋದ್ರಿಂದ ನಿಮಗೆ ಲಗಾಮ್ ಯಾರು ಹಾಕ್ತಾರೆ? ಯಾರೂ ಇಲ್ಲ. ಇದನ್ನ ನೀವೇ ಮಾಡ್ಕೋಬೇಕು. ನಿಮ್ಮ ಮನಸ್ಸಿನ ಆಳಕ್ಕೆ ಹೋಗಿ ಅದರಲ್ಲಿರೋ ಭಾವನೆಗಳಿಗೆ ಲಗಾಮು ಹಾಕಿ ಅದನ್ನ ಹಿಡಿತದಲ್ಲಿಟ್ಕೊಳ್ಳಿ. ಹಾಗೆ ನಿಮ್ಮ ದೃಷ್ಟಿಯನ್ನ ಮುಂದಿಡಿ, ಕೇವಲ ನಿಮ್ಮ ಗುರಿಯ ಮೇಲೆ. ನೆನಪಿಟ್ಕೊಂಡಿರಿ, ನಿಮ್ಮ ಗಮನವನ್ನ ಕೇವಲ ನಿಮ್ಮ ಗುರಿಯ ಮೇಲೆ ಇಟ್ಕೊಂಡಿರಿ. ಆಗ ಖಂಡಿತ ಗುರಿ ಸಾಧಿಸ್ತೀರ. ಒಂದ್ ವೇಳೆ ಗಮನ ಅಲ್ಲಿ ಇಲ್ಲಿ ಹೊರಟು ಹೋದ್ರೆ ಆಗ ಗುರಿ ತಲುಪೋಕ್ ಸಾಧ್ಯ ಇಲ್ಲ. ರಾಧೆ ರಾಧೆ.